ಸಾರಾಸ್ ಕಿಚನ್ ಗೆ ಸ್ವಾಗತ ಇವತ್ತಿನ ರೆಸಿಪಿ ಚಕ್ಲಿ 2 ಕಪ್ ಅಕ್ಕಿ ಹಿಟ್ಟು 1 ಕಪ್ ಕಡಲೆ ಹಿಟ್ಟು 1 ಟೀಸ್ಪೂನ್ ಅಜವಾಯಿನ 1 ಟೀಸ್ಪೂನ್ ಜೀರಿಗೆ 1 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಗೆ ಹಿಂಗು ಬನ್ನಿ ಹಾಕಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ನಲ್ಲಿ 2 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದೀನಿ ಇವಾಗ ಇದಕ್ಕೆ 1 ಕಪ್ ಅಷ್ಟು ಬೇಸನ್ ಅಂದ್ರೆ ಕಡಲೆ ಹಿಟ್ಟನ್ನು ಹಾಕೊಂಡೆ ಈಗ ರೆಡ್ ಚಿಲ್ಲಿ ಪೌಡರ್ ಅಜವಾಯಿನ್ ಜೀರಿಗೆ ಹಿಂಗು ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈಗ ನಾನು ಇದಕ್ಕೆ 2-3 ಸ್ಪೂನಷ್ಟು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ತಾ ಇದ್ದೀನಿ ಕಾಯಿಸ್ಬಿಟ್ಟು ಹಿಟ್ಟು ಮೇಲೆ ಹಾಕ್ಕೊಳ್ಬೇಕು ಹಾಗೆ ಎಣ್ಣೆಯನ್ನು ಕೈಯಲ್ಲಿಟ್ಟಿದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಈಗ ಕಾಯಿಸಿರುವ ಚೆನ್ನಾಗಿ ಕಾಯಿಸಿರುವ ಎಣ್ಣೆಯನ್ನು ಹಿಟ್ಟು ಮೇಲೆ ಹಾಕಿದಾಗ ಸಿಝ್ಲಿಂಗ್ ಥರ ಸೌಂಡ್ ಬರುತ್ತೆ ಆಮೇಲೆ ಇದನ್ನು ಸ್ಪೂನಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಉಂಡೆ ಥರ ಬರಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ತೀರ ಗಟ್ಟಿಗೂ ಅಲ್ಲ ಸಾಫ್ಟಾಗೆ ಕಲಸ್ಕೊಳ್ತಾ ಇದ್ದೀನಿ ತೆಳುಗೂ ಅಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಹಿಟ್ಟು ಕಲಸಿದ್ದಾಗಿದೆ ಈಗ ನಾನು ಚಕ್ಲಿ ಒಂದು ತೂತಿರುವಂಥ ಚಕ್ಲಿ ಬಿಲ್ಲೆನ ತಗೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಚಕ್ಲಿ ಉರುಳಿಗೆ ಈಗ ಸುತ್ತಲೂ ಎಣ್ಣೆ ಹಾಕ್ಕೊಂಡು ಸೋರ್ಕೊಳ್ಬೇಕು ಎಣ್ಣೆಯನ್ನು ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ಸಿಲಿಂಡ್ರಿಕ್ ಶೇಪ್ ಥರ ಮಾಡ್ಕೊಳ್ಬೇಕು ಹಿಟ್ಟನ್ನು ಈ ರೀತಿ ಮಾಡಿಕೊಂಡು ಚಕ್ಲಿ ಮೋಲ್ಡ್ಗೆ ಹಾಕ್ಕೊಂಡು ಇವಾಗ ಚಕ್ಲಿ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಚಕ್ಲಿ ಪ್ರೆಸ್ ಮಾಡ್ಕೊಳ್ಳೋಣ ನಾನು ಹಿಟ್ಟು ಕಲಿಸುವಾಗ ಕಾದಿರೋ ಎಣ್ಣೆ ಹಾಕ್ಬಿಟ್ಟು ಹಿಟ್ಟು ಕಲಿಸ್ದೆ ನೀವು ಬೇಕಿದ್ರೆ ತುಪ್ಪ ಆದರೂ ಹಾಕ್ಬೋದು ಇಲ್ಲಾಂದರೆ ಬೆಣ್ಣೆ ಆದರೂ ಕಾಯಿಸ್ಬಿಟ್ಟು ಹಾಕ್ಬಿಟ್ಟು ಮಾಡ್ಬೋದು ನೀವು ಒಂದು ಪ್ಲೇಟ್ ಮೇಲೆ ಅಥವಾ ಬಟರ್ ಪೇಪರ್ ಮೇಲೆ ಇಲ್ಲ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಹಾಕ್ಕೊಳ್ಳಿ ಮತ್ತು ಚಕ್ಲಿನ ಚಕ್ಲಿ ಒಳ್ಳನ್ನು ತಿರುಗಿಸ್ತಾ ಚಕ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ ನಿಮಗೆ ಎಷ್ಟು ಸೈಜ್ ಬೇಕೋ ದೊಡ್ಡದು ಚಿಕ್ಕದು ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ತಾ ಇದ್ದೀನಿ ಆ ಎಡ್ಜಸ್ಟ್ನ ನೀವು ಅಂಟಿಸ್ಬೇಕಾಗುತ್ತೆ ಯಾಕಂದರೆ ಅದು ಇಲ್ಲಾಂದರೆ ಬಿಟ್ಕೊಂಬಿಡುತ್ತೆ ಎಣ್ಣೆಗೆ ಹಾಕಿದಾಗ ಅದಕ್ಕೋಸ್ಕರ ಈಗ ಎಣ್ಣೆ ಕದಿದೆಯಾ ಅಂತ ನೋಡಿಬಿಟ್ಟು ಒಂದೊಂದು ಚಕ್ಲಿನ ಒತ್ತಿರೋ ಚಕ್ಲಿನ ಹಾಕ್ಕೊಳ್ತಾ ಇದ್ದೀನಿ ಈ ಚಕ್ಲಿಯನ್ನು ಹಬ್ಬದ ದಿವಸ ಅಥವಾ ಟೀ ಟೈಮ್ಗೆ ಮಾಡ್ಬೋದು ನೋಡ್ತಾ ಇರ್ಬೋದು ಎಲ್ಲ ಎಣ್ಣೆಯಲ್ಲಿ ಬಬಲ್ಸು ತುಂಬ ಬರ್ತಾ ಇದೆ ಆಗ ನೀವು ತಿರುಗ್ಸೋಕೆ ಹೋಗಬೇಡಿ ಎಲ್ಲ ಬಬಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ನೋಡಿ ಇವಾಗ ಕಮ್ಮಿ ಆಗಿದೆ ಈಗ ನೀವು ಇನ್ನೊಂದು ಕಡೆ ತಿರುವಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ಚಕ್ಲಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ಹಾಗೆ ಎಣ್ಣೆ ಕುದೀತಾ ಇದ್ದು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ನೋಡ್ಬೋದು ಇವಾಗ ಚಕ್ಲಿ ಆಗಿದೆ ಇದನ್ನು ಪೇಪರ್ ಟವಲ್ ಮೇಲೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಇನ್ನೊಂದು ರೌಂಡು ಚಕ್ಲಿಯನ್ನು ಒತ್ತಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ನಿಧಾನವಾಗಿ ಹಾಕ್ಕೊಳ್ಳಿ ಹಾಕಿದಾಗ ನೀವು ತಕ್ಷಣ ತಿರುಗ್ಸೋಕೆ ಹೋಗಬಾರ್ದು ಇಲ್ಲಾಂದರೆ ಅದು ಮುರಿದೋಗ್ಬಿಡುತ್ತೆ ಸ್ವಲ್ಪ ಹೊತ್ತು ಆಯಿಲಲ್ಲಿ ಬರ್ತಿರೋವಂಥ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕು ಆಮೇಲೆ ನೀವು ತಿರುಗಿಸ್ಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚಕ್ಲಿ ಹಿಟ್ಟನ್ನು ಒಣಗೋದಕ್ಕೆ ಬಿಡಬೇಡಿ ಯಾಕಂದರೆ ನೀವು ಚಕ್ಲಿ ಮಾಡೋವರೆಗೂ ಆ ಹಿಟ್ಟು ಒಣಗಿಬಿಟ್ರೆ ಚಕ್ಲಿ ಮಾಡುವಾಗ ಚಕ್ಲಿ ಎಲ್ಲ ಕಟ್ಟಾಗ್ಬಿಡುತ್ತೆ ಅದರಿಂದ ನೀವು ಒಂದು ಒದ್ದೆ ಬಟ್ಟೆಯನ್ನು ಅದ್ರ ಮೇಲೆ ಹಾಕಿಟ್ಟಿರಿ ಈಗ ನೋಡಿ ಚಕ್ಲಿ ಎಲ್ಲ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು